नमस्कार गेळेयरे, अंकुर फार्म रिप्पनपेटे यूट्यूब चानल निम्मेल्लरिगू इन्नोम्मे सुस्वागत। इवत्तिन वीडियोदल्लि ओंदु विशिष्टवाद हण्णिनोट्टिगे निम्मन्नु पुनः भेटि आग्ता इद्दीनि। ई वीडियोदल्लि नानु एक्स्प्लेन माडुव हण्णु ब्लैक बेरी जाम फ्रूट अन्नुव ओंदु हण्णु। इदु मूलतः नम्म पनामा मेक्सिको मुंतादा सेंट्रल अमेरिकन कंट्रीगळल्लि ओरिजिनेट आगिद्दिदु नम्म देशद वातावरणक्के चेन्नागि ओप्पिकोळ्ळुत्ते। ಸಾಮಾನ್ಯವಾಗಿ ನಮ್ಮ ಈ ಟ್ರಾಪಿಕಲ್ ಅಂತ ಏನು ಕ್ಲೈಮೇಟ್ ಕಂಡೀಷನ್ ಅಂತೀರಿ, ಉಷ್ಣವಲಯ ಅಂತ ಏನು ಹೇಳ್ತೀವಿ, ಸೊ ಅಲ್ಲಿರುವ ಆ ಬೆಲ್ಟ್ನಲ್ಲಿ ಬರುವ ದೇಶದ ವಿವಿಧ ದೇಶಗಳ ಹಣ್ಣುಗಳ ತಳಿಗಳು ನಮ್ಮಲ್ಲಿ ಸಾಮಾನ್ಯವಾಗಿ ಒಗ್ಗಿಕೊಳ್ತದೆ, ಹಾಗಾಗಿ ಇದು ಭಾಳ ಚೆನ್ನಾಗಿ ಬರುತ್ತೆ ನಮ್ಮಲ್ಲಿ। ಇದರ ಹೆಸರು ಬ್ಲ್ಯಾಕ್ ಬೆರಿ ಜ್ಯಾಮ್ ಫ್ರೂಟ್ ಅಂತ ಹೇಳ್ತಾರೆ। ನಿಮಗೆ ಫಸ್ಟ್ ಫ್ರೂಟ್ ತೋರಿಸ್ಬಿಡ್ತೇನೆ। ಇದು ಇದರ ಕಾಯಿ, ಈಗ ನಿಮಗೆ ಕಾಣ್ತಾ ಇರೋದು ಇನ್ನು ಬಲ್ತಿಲ್ಲ, ಇದು ಎಳೆಕಾಯಿ, ಇದು ಸ್ವಲ್ಪ ಯೆಲ್ಲೋ ಇಷ್ಟ ಟರ್ನ್ ಆಗಬೇಕು। ಇದು ಈಗ ಹಣ್ಣಾಗಿದೆ, ಕರೆಕ್ಟಾಗಿ ಬಲ್ತಿದೆ, ಇದು ಹಳದಿ ಬಣ್ಣಕ್ಕೆ ತಿರುಗಿದೆ। ಇದು ಒಂದು ಸಣ್ಣ ಒಂದು ದೊಡ್ಡ ಗಾತ್ರದ ಬಟಾಣಿ ಅಥವಾ ದೊಡ್ಡ ಗಾತ್ರ ಶೇಂಗಾ ಸೈಜಿನ ಹಣ್ಣಿದು। ಇದರ ತಿರುಳು ತಿನ್ನುವಂಥದ್ದು, ಅದು ಹೇಗಿರುತ್ತೆ ಅಂತ ನಿಮಗೆ ಮುಂದಿನ ಭಾಗದಲ್ಲಿ ಕಟ್ ಮಾಡಿ ತೋರಿಸ್ತೇನೆ। ಇದು ಸಿಪ್ಪೆ ತಿನ್ಲಿಕ್ಕೆ ಬರೋದಿಲ್ಲ, ಇದರ ತಿರುಳನ್ನು ಮಾತ್ರ ತಿನ್ಬೋದು। ಇದು ಬ್ಲ್ಯಾಕ್ ಬೆರಿ ಜ್ಯಾಮ್ ಅಂತ ಯಾಕೆ ಹೇಳ್ತಾರಂದರೆ, ಬ್ಲ್ಯಾಕ್ ಬೆರಿ ಅಂತ ಒಂದು ಬೇರೆ ಇನ್ನೊಂದು ವಿಶೇಷ ಹಣ್ಣಿದೆ ಬ್ಲ್ಯಾಕ್ ಬೆರಿ ಅಂತ, ನಮ್ಮ ನೇರಳೆ ಬಣ್ಣದ ಮಲ್ಬೆರಿ ಟೈಪ್ ಬರುತ್ತೆ, ಅದು ಕ್ರೀಪರ್, ಅದು ಬಳ್ಳಿಯಲ್ಲಿ ಬರುವಂಥದ್ದು। ಸೊ ಅದರಿಂದ ಮಾಡುವ ಜ್ಯಾಮ್ ಏನು ಮಾಡ್ತಾರೆ ಈ ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ, ಬ್ಲ್ಯಾಕ್ ಬೆರಿ ಜ್ಯಾಮ್ ಅಂತ ಎಲ್ಲ ಮಾಡಿ ಆಹಾರವಾಗಿ ಯೂಸ್ ಮಾಡ್ತಾರೆ। ನಮ್ಮ ಬ್ರೆಡ್ಗಳಿಗೆ, ನಮ್ಮ ವಿವಿಧ ಅಡುಗೆಗಳಿಗೆಲ್ಲ ಬ್ಲ್ಯಾಕ್ ಬೆರಿ ಜ್ಯಾಮ್ ಅಂತ ಹೇಳಿ ಯೂಸ್ ಮಾಡ್ತಾರೆ। ಸೊ ಅದೇ ಬಣ್ಣ ಅದೇ ಫ್ಲೇವರ್ ಇರುತ್ತೆ ಅನ್ನೋ ಕಾರಣಕ್ಕೆ ಇದಕ್ಕೆ ಬ್ಲ್ಯಾಕ್ ಬೆರಿ ಜ್ಯಾಮ್ ಫ್ರೂಟ್ ಅಂತ ಹೇಳ್ತಾರೆ। ಸೊ ಇದನ್ನು ಮುಂದಿನ ಭಾಗದಲ್ಲಿ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ, ಇದನ್ನು ತಿನ್ನುವ ಬಗೆಯನ್ನು ವಿವರಿಸ್ತೇನೆ। ಬ್ಲ್ಯಾಕ್ ಬೆರಿ ಜ್ಯಾಮ್ ಫ್ರೂಟಿಗೆ ರ್ಯಾಂಡಿಯಾ ಫಾರ್ಮೋಸಾ ಅಂತ ಸಸ್ಯಶಾಸ್ತ್ರೀಯ ಹೆಸರಿದೆ। ಇದು ನಾನು ಮುಂಚೆ ಹೇಳ್ದಂಗೆ ನಮ್ಮ ಪನಾಮಾ, ವೆನಿಜುವೆಲಾ ಮುಂತಾದ ಸೆಂಟ್ರಲ್ ಅಮೆರಿಕಾ ಕಂಟ್ರೀಸಲ್ಲಿ ನೇಟಿವ್ ಆಗಿ ಒರಿಜಿನೇಟ್ ಆಗಿದ್ದು, ಇದು ನಮ್ಮ ದೇಶದ ಕ್ಲೈಮೇಟಲ್ಲಿ ಭಾಳ ಚೆನ್ನಾಗಿ ಬರುತ್ತೆ। ನಾನು ಆವಾಗ ತೋರಿಸಿರುವ ಗಿಡ ಸಾಧಾರಣ 3.5 ವರ್ಷ 4 ವರ್ಷ ಆಗ್ತಾ ಬಂತು ಗಿಡಕ್ಕೆ, ನಾವು ದೊಡ್ಡ ಬ್ಯಾಗಲ್ಲಿ ಹಾಕಿಟ್ಟಿದ್ದೇವೆ ಅದನ್ನು, ನೆಲಕ್ಕಿನ್ನೂ ಪ್ಲ್ಯಾಂಟ್ ಮಾಡಿಲ್ಲ। ಸಾಮಾನ್ಯ 2ನೇ ವರ್ಷಕ್ಕೆಲ್ಲ ಹಣ್ಣು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, 1-2 ವರ್ಷದಿಂದ ಹಣ್ಣು ಬರ್ತಾ ಇದೆ, ತುಂಬ ಹಣ್ಣು ಬರುತ್ತೆ। ಮತ್ತು ಇದಕ್ಕೇನು ಭಾಳ ವಿಶೇಷ ಕೇರ್ ಎಲ್ಲ ಬೇಕಾಗಿಲ್ಲ ಗಿಡಕ್ಕೆ, ನಿಮ್ಮ ಗಿಡ ಮಾತ್ರ ತುಂಬ ಸ್ಟ್ರಾಂಗ್, ಅದು ಅಂದರೆ ಸಾಮಾನ್ಯ 1 ದಿವಸ 2 ದಿವಸ ನೀರು ಹಾಕಲಿಲ್ಲ ಅಂದರೂ ಸ್ವಲ್ಪ ಡ್ರೈ ಆಗೋ ಥರ ಕಂಡರೂ ಕೂಡ ಪುನಃ ರಿಕವರ್ ಆಗಿಬಿಡುತ್ತೆ, ಸ್ವಲ್ಪ 3-4 ದಿವಸ ನೀರು ಹಾಕಿದರೂ ಕೂಡ। ಮತ್ತು ನನಗೆ ಹಿಂದಿನ ವಿಡಿಯೋದಲ್ಲಿ ಸುಮಾರು ಜನ ಎಲ್ಲ ಕೇಳಿದರು ಈ ಹಣ್ಣುಗಳ ಜಾತಿಗಳನ್ನು ನಮ್ಮ ಸಿಟಿಯಲ್ಲಿದ್ದವರು ತುಂಬ ಕಮ್ಮಿ ಸ್ಪೇಸ್ ಇರುತ್ತೆ ಅಥವಾ ಮಣ್ಣಲ್ಲಿ ನೆಡ್ಲಿಕ್ಕೆ ಜಾಗನೇ ಇರೋದಿಲ್ಲ, ಟೆರೆಸಲ್ಲಿ ಮಾತ್ರ ಜಾಗ ಇರುತ್ತೆ ಅಂಥವರಿಗೆ ಬೆಳೆಯುವಂಥ ಹಣ್ಣುಗಳ ಬಗ್ಗೆ ತಿಳಿಸಿ ಅಂತ ಹೇಳಿದರು। ಈ ಹಣ್ಣು ಅಂಥದ್ದಕ್ಕೆ ಭಾಳ ಸೂಟ್ ಆಗುತ್ತೆ, ನೀವು ಸ್ವಲ್ಪ ದೊಡ್ಡ ಸೈಜ್ ಒಂದು 20 ಕೆಜಿ ಮಣ್ಣು ಹಿಡಿಯುವಂಥ ಒಂದು ದೊಡ್ಡ ಗ್ರೋ ಬ್ಯಾಗ್ನಲ್ಲೆಲ್ಲ ಇದನ್ನು ಬೆಳೆಸ್ಕೋಬೋದು, ಪರ್ಮನೆಂಟಾಗಿ ಮೇಂಟೈನ್ ಮಾಡ್ಬೋದು, ವರ್ಷದಲ್ಲಿ ತುಂಬ ಹಣ್ಣು ಕೊಡ್ತಾ ಇರುತ್ತೆ। ಇದು ಪರ್ಟಿಕ್ಯುಲರ್ ಸೀಸನ್ನೆಲ್ಲ ನಮ್ಗೆ ಅಷ್ಟು ಗೊತ್ತಾಗಿಲ್ಲ, ಸಾಮಾನ್ಯವಾಗಿ ಈ ಮಳೆಗಾಲ ಮುಗಿದ ಮೇಲೆ, ಚಳಿಗಾಲ ಮುಗಿದ ಮೇಲೆ ಒಂದು ಜನವರಿಯಿಂದ ಹಿಡಿದು ಮಳೆಗಾಲ ಉದ್ದಕ್ಕೂ ಹಣ್ಣು ಬರ್ತಾ ಇರುತ್ತೆ। ಭಾಳ ಅದ್ಭುತವಾದ ರುಚಿ ಅಂತೇನಲ್ಲ, ಆದರೂ ತುಂಬ ಚೆನ್ನಾಗಿದೆ, ಒಂಥರ ತಿನ್ನಲಿಕ್ಕೆ ಒಂಥರ ವಿಶಿಷ್ಟವಾದ ಹಣ್ಣು, ಇದು ಭಾಳ ರೇರ್ ಹಣ್ಣಿದು, ನಿಮಗೆ ಸಾಮಾನ್ಯವಾಗಿ ಎಲ್ಲೂ ಕಾಣೋದಿಲ್ಲ, ಇಲ್ಲೆಲ್ಲ ನ್ಯಾಚುರಲಾಗಿ ಬೆಳೆಯೋದಿಲ್ಲ, ಕೆಲವು ನರ್ಸರಿಗಳಲ್ಲಿ ಸಿಗುತ್ತೆ ಈ ಗಿಡಗಳು। ನಮ್ಮಲ್ಲಿ ಗಿಡಗಳು ಈಗ ಸದ್ಯ ರೆಡಿ ಇಲ್ಲ, ನಾವು ಈ ಮುಂದಿನ ವರ್ಷಕ್ಕೆಲ್ಲ ರೆಡಿ ಮಾಡಬೇಕಂತಿದ್ದಾವೆ। ಇದು ಸೀಡ್ಲಿಂಗಿಂದನೇ ಬರೋದು, ಅಂದರೆ ಬೀಜದಿಂದನೇ ಬರುವಂಥ ಗಿಡ ಇದು, ಸೊ ಬೀಜ ನೆಟ್ಟು ಬರುವಂಥ ಗಿಡದಿಂದನೂ ನಿಮಗೆ ಒಂದು 2-3 ವರ್ಷದೊಳಗೆ ಇಳುವರಿ ಬರುತ್ತೆ। ಸೊ ಮುಂದಿನ ಭಾಗದಲ್ಲಿ ನಿಮಗೆ ಕಟ್ ಮಾಡಿ ಒಳಗೆ ಹೇಗಿದೆ ಮತ್ತು ಹೇಗೆ ತಿನ್ನೋದು ಅಂತ ತೋರಿಸ್ತೀನಿ। ಇದನ್ನು ಡೈರೆಕ್ಟ್ ಕೈಯಲ್ಲೂ ಬಿಡಿಸೋದು ಆಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ, ಇಲ್ಲ ಡೈರೆಕ್ಟ್ ಬಾಯಲ್ಲಿ ಹಾಕಿ ಜಗಿದು ತಿನ್ಬೋದು, ಆದರೆ ಜಗಿದ್ರೆ ನಿಮಗೆ ಅದರ ಇದು ಏನು ಸಿಪ್ಪೆ ಇರುತ್ತಲ್ಲ ಅದು ಟೇಸ್ಟ್ ಇರೋದಿಲ್ಲ, ಅಂದರೆ ಒಂಥರ ಕಹಿ ಅನ್ನೋಂಗಿಲ್ಲ, ಸ್ವಲ್ಪ ಬೇರೆ ಥರ ಟೇಸ್ಟ್ ಇರುತ್ತೆ, ಟೇಸ್ಟ್ ಅಂತಲೇ ಇರೋದಿಲ್ಲ, ಸಿಪ್ಪೆ ತಿನ್ಲಿಕ್ಕೆ ಕಷ್ಟ ಆಗುತ್ತೆ। ಸೊ ಈ ಥರ ಇರುತ್ತೆ ಒಳಗಡೆ ಪಲ್ಪು, ಕೆಲವರು ಇದಕ್ಕೆ ಚಾಕ್ಲೇಟ್ ಬೆರಿ ಅಂತ ಕೂಡ ಕೆಲವರು ಹೇಳ್ತಾರೆ, ಯಾಕಂದರೆ ಸ್ವಲ್ಪ ಚಾಕ್ಲೇಟಿನಾಗೆ ಇರುತ್ತದೆ ನಿಮಗೆ ನೋಡಿ।
ಒಳಗಡೆ ಪಲ್ಪು ಭಾಳ ಜ್ಯೂಸಿ ಅಲ್ಲ, ಸ್ವಲ್ಪ ಜ್ಯಾಮಿನಾಗೆ, ಎಕ್ಸಾಕ್ಟ್ ಜ್ಯಾಮ್ ಅಂತಲೇ ಹೇಳ್ಬೋದು ನಿಮಗೆ. ಇದರಲ್ಲಿ ಬೀಜಗಳಿರ್ತದೆ, ಬೀಜನ ಜ್ಯಾಮನ್ನು ಚಪ್ಪರಿಸಿ ತಿಂದು ಬೀಜನೆಲ್ಲ ಉಗಿಬೋದು. ಜ್ಯಾಮ್ ಮಾತ್ರ ಒಂಥರ ಹುಳಿ ಇರೋದಿಲ್ಲ, ಒಂಥರ ಸಿಹಿ ಮತ್ತು ಇದ್ರದ್ದೇ ಆದ ಒಂಥರ ಫ್ಲೇವರ್ ಇದೆ. ಸ್ವಲ್ಪ ಏನು ಕಾಫಿ ಅನ್ನೋಂಗಿಲ್ಲ, ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಫ್ಲೇವರ್ ಇದೆ. ಮತ್ತು ಬ್ಲ್ಯಾಕ್ ಬೆರಿ ತಿಂದವರಿಗೆ ಬ್ಲ್ಯಾಕ್ ಬೆರಿ ಫ್ಲೇವರ್ ಇದೆ ಅಂತ ಹೇಳ್ತಾರಂತೆ. ಬ್ಲ್ಯಾಕ್ ಬೆರಿ ತಿಂದಿಲ್ಲ ಹಾಗಾಗಿ ಗೊತ್ತಿಲ್ಲ. ಒಂಥರ ವಿಶಿಷ್ಟವಾದ ರುಚಿ, ಇದನ್ನು ಈ ಥರ ಕಿವುಚಿ ತಿನ್ಬೋದು. ಈ ಪಲ್ಪ್ ಭಾಳ ಜ್ಯೂಸಿ ಇರೋದಿಲ್ಲ, ನಿಮಗೆ ಒಂಥರ ಡ್ರೈ ಅಂದರೆ ತುಂಬ ವಾಟರಿ ಇರೋದಿಲ್ಲ. ನೋಡಲಿಕ್ಕೆ ಸ್ವಲ್ಪ ಕೆಲವರಿಗೆ ಇಷ್ಟ ಆಗಲಿಕ್ಕಿಲ್ಲ, ಆದರೆ ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ. ಈ ಟೇಸ್ಟ್ ಇರುತ್ತಲ್ಲ ಭಾಳ ಒಂಥರ ಚಾಕ್ಲೇಟಿ ಫ್ಲೇವರು, ಭಾಳ ಚೆನ್ನಾಗಿರುತ್ತೆ. ಒಂಥರ ಸಣ್ಣ ಮಕ್ಕಳೆಲ್ಲ ತುಂಬ ಇಷ್ಟಪಡ್ಬೋದು ಇದನ್ನು. ಒಂಥರ ಒಂದು ವಿಶಿಷ್ಟವಾದ ಗಿಡ ಇದು, ನಿಮಗೆ ಎಲ್ಲೂ ಈ ಥರ ಹಣ್ಣು ಎಲ್ಲೂ ನಾನಂತೂ ನೋಡಿಲ್ಲ. ನನ್ನ ಪರ್ಸ್ನಲಿ ಹೇಳಂಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದರ ಬೀಜಗಳು ಕಾಣುತ್ತೆ ನೋಡಿ ನಿಮಗೆ, ಈ ಪಲ್ಪ್ ಸಪ್ರೇಟ್ ಆದಾಗ ಈ ಬೀಜಗಳನ್ನಿಟ್ಟರೆ ನಿಮಗೆ ಗಿಡ ಮಾಡ್ಬೋದು ಇದರಿಂದ. ಸೊ ಒಂಥರ ವಿಶಿಷ್ಟವಾದ ಹಣ್ಣು ನಮ್ಮಲ್ಲಿ ಹಾಕಿ ನಾವು ಈಗ 4 ವರ್ಷ ಆಗ್ತಾ ಬಂತು ಹೇಳಿದಾಗೆ. ಅಂದರೆ ಇದಕ್ಕೆ ಯಾವುದೇ ರೀತಿ ರೋಗಗಳು ಬಂದಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಸೊ ಆರಾಮಾಗಿ ನಿಮ್ಮ ಟೆರೆಸಲ್ಲಿ ಎಲ್ಲಾದರೂ ಬೆಳ್ಕೋಬೋದು ಇದನ್ನು. ಒಂದು ಕನ್ಸ್ಟ್ರೈನ್ಡ್ ಬ್ಯಾಗ್ನಲ್ಲಿ, ಪಾಲಿ ಬ್ಯಾಗ್ನಲ್ಲೆಲ್ಲ ಬೆಳೆಯೋಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಸಿಟಿಯವರು ಕೂಡ ಇದನ್ನು ಬೆಳೆದು ಈ ಹಣ್ಣನ್ನು ಎಂಜಾಯ್ ಮಾಡ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದು ಯಾವುದಾದ್ರೂ ಸ್ಪೆಷಲ್ ಹಣ್ಣಿನೊಟ್ಟಿಗೆ ನಿಮ್ಗೆ ಭೇಟಿಯಾಗ್ತಾನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಮತ್ತು ನಿಮ್ಮ ಗೆಳೆಯರೊಂದಿಗೆಲ್ಲ ಹಂಚಿಕೊಳ್ಳಿ ವಿಡಿಯೋನ. ಒಂಥರ ವಿಶಿಷ್ಟವಾದ ಹಣ್ಣು, ಡಿಫ್ರೆಂಟ್ ಆಗಿರೋ ಹಣ್ಣು. ಇದೇ ಥರ ಮುಂದಿನ ವಿಡಿಯೋಗಳಲ್ಲಿ ಬೇರೆ ಹಣ್ಣುಗಳೊಟ್ಟಿಗೆ ನಿಮಗೆ ಭೇಟಿಯಾಗ್ತೀನಿ. ನಮಸ್ಕಾರ.